ಗೈಸ್, ಇನ್ಕಮ್ ಟ್ಯಾಕ್ಸ್ ಒನ್ ಅಲ್ಲಿ ಓಕೆನಾ, ನಾವು ಇಂಟ್ರೊಡಕ್ಷನ್ ಕ್ಲಾಸ್ ಒನ್ ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಟು ಒಂದಷ್ಟು ಅರ್ಥ ಮಾಡ್ಕೊಂಡಿದ್ವಿ. ಇವತ್ತು ಮತ್ತೆ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಇವತ್ತು ನಾವು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಯಾವ್ದ್ಯಾವ್ದು, ಯಾವ್ದ್ಯಾವ್ದನ್ನ ನಾವು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರೆಯೋದಿಲ್ಲ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಯಾವ್ದ್ಯಾವ್ದು ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಮಾರ್ಕೆಟ್ ಅಂತ ಹೇಳ್ತೀವಿ. ನೋಡಿ, ಇನ್ಕಮ್ ಫ್ರಮ್ ಮಾರ್ಕೆಟ್ಸ್ ಅಂದ್ರೆ ಏನು? ಅದು ಫಿಶ್ ಮಾರ್ಕೆಟ್ ಆಗಿರ್ಬೋದು, ವೆಜಿಟೇಬಲ್ ಮಾರ್ಕೆಟ್ ಆಗಿರ್ಬೋದು, ಬೇರೆ ಯಾವ್ದಾದ್ರೂ ಮಾರ್ಕೆಟ್ಸ್ ಟೆಂಪರರಿ ಆಗಿ ಕಟ್ಸಿದ್ದು, ಆ ಮಾರ್ಕೆಟ್ಸ್ ಇಂದ ಏನಾದ್ರು ಓಕೆ ಇನ್ಕಮ್ ಬರ್ತಾ ಇದ್ರೆ ಅಂತದನ್ನ ನಾವು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀವಿ. ಈವನ್ ಅದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋ ಮಾರ್ಕೆಟ್ ಆಗಿದ್ರೂ ಕೂಡ ಆ ಮಾರ್ಕೆಟ್ ಇಂದ ಬರ್ತಕ್ಕಂತ ಇನ್ಕಮ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರೆಯೋದಿಲ್ಲ. ಸೊ ಹಾಗಾದ್ರೆ ಇನ್ಕಮ್ ಫ್ರಮ್ ಮಾರ್ಕೆಟ್ಸ್ ಈಸ್ ಎ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಎರಡನೇದು ಇನ್ಕಮ್ ಫ್ರಮ್ ಸ್ಟೋನ್ ಕ್ವಾರೀಸ್ ಅಂತ ಹೇಳ್ತೀವಿ. ಸ್ಟೋನ್ ಕ್ವಾರೀಸ್ ಅಂದ್ರೆ ಏನು? ಈ ಬೆಟ್ಟಗಳನ್ನ ಪುಡಿ ಪುಡಿ ಮಾಡಿ ಅದರಿಂದ ಬರ್ತಕ್ಕಂತಹ ಕಲ್ಲುಗಳನ್ನ ಓಕೆನಾ, ಸ್ಟೋನ್ಸ್ ಅನ್ನ ನಾವು ಆ ಕ್ವೈರೀಸ್ ಇಂದ ಬಂದಿರತಕ್ಕಂತ ಸ್ಟೋನ್ಸ್ ಅನ್ನ ಓಕೆನಾ ನಾವು ಮಾರ್ಬಲ್ಸ್ ರೂಪದಲ್ಲಿ ಓಕೆನಾ ಮಾರಿ ಬಂದಿರೋದನ್ನ ನಾವು ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋದಿಲ್ಲ. ಯಾಕೆ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಲ್ಯಾಂಡ್ ಅಲ್ಲಿ ಓಕೆನಾ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಾಡಿ ಅದರಿಂದ ಏನಾದ್ರೂ ಒಂದಷ್ಟು ಬೆಳೆದಿರ್ಬೇಕು, ಅದರಿಂದ ಬಂದಿರತಕ್ಕಂತ ಇನ್ಕಮ್ ಆಗಿರ್ಬೇಕು. ನೀವು ಬೆಟ್ಟ ಬಾಂಬಿಟ್ಬಿಟ್ಟು ಸಿಲಿದ್ಬಿಟ್ಟು ಬಂದಿರತಕ್ಕಂತ ಆ ಮಾರ್ಬಲ್ಸ್ ನೆಲ್ಲ ಮಾರಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋದಿಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಮೈನಿಂಗ್, ಇನ್ಕಮ್ ಫ್ರಮ್ ಮೈನಿಂಗ್ ರಾಯಲ್ಟೀಸ್ ಅಂತ ಹೇಳ್ತೀವಿ. ನೋಡಿ, ಇನ್ಕಮ್ ಫ್ರಮ್ ಮೈನಿಂಗ್ ರಾಯಲ್ಟೀಸ್ ಅಂದ್ರೆ ಏನು? ಯಾರಾದ್ರೂ ಕಲ್ಲಿದ್ದು ಏನಾದ್ರು ಮೈನಿಂಗ್ ಇದ್ರೆ ಓಕೆನಾ, ಅಥವಾ ಐರನ್ ಇದ್ರೆ, ಓರ್ ಇದ್ರೆ, ಅಂತ ಐರನ್ ಅಂಡ್ ಓರ್ ಮೈನಿಂಗ್ ಅಲ್ಲಿ ಬರ್ತಕ್ಕಂತ ರಾಯಲ್ಟೀಸ್ ನ ಯಾವುದೇ ಕಾರಣಕ್ಕೂ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯಲ್ಲ, ಇಟ್ಸ್ ಎ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ ಫಾರ್ ಸ್ಟೋರಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ನೋಡಿ, ಯಾವುದೋ ಒಂದು ಲ್ಯಾಂಡ್ ಇದೆ, ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೋದು. ಸೇ ಫಾರ್ ಎಕ್ಸಾಂಪಲ್, ನಂದು ಒಂದು 10 acres ಆಫ್ ಲ್ಯಾಂಡ್ ಇದೆ. ಆ 10 acres ಅಲ್ಲಿ ಒಂದು 3 acres ಲ್ಯಾಂಡ್ ಅಲ್ಲಿ ಏನಿಲ್ಲ, ವಾಟರ್ ಫೆಸಿಲಿಟಿ ಇಲ್ಲ ಓಕೆನಾ, ಆದ್ರೂ ಒಂದಷ್ಟು ಅಗ್ರಿಕಲ್ಚರ್ ನ ಮಾಡ್ತಾ ಇದ್ದೀವಿ. ಒಂದಷ್ಟು ಟೈಮ್ ನಾನು ಏನು ಯೂಸ್ ಮಾಡಿರ್ಲಿಲ್ಲ, ಒಂದ್ 2-3 ತಿಂಗಳು. ನಮ್ಮ ಪಕ್ಕದ ಒಬ್ಬ ಅಗ್ರಿಕಲ್ಚರಲ್ ಫಾರ್ಮರ್ ಹೆಚ್ಚು ಬೆಳೆದಿದ್ದಾನೆ, ಅವನು ಬೆಳೆದಿರ್ತಕ್ಕಂತಹ ಪ್ರೊಡಕ್ಷನ್ ಅನ್ನ ಸ್ಟೋರ್ ಮಾಡ್ಕೊಳ್ಳಕ್ಕೆ ಅವನ ಹತ್ರ ಜಾಗ ಇಲ್ಲ. ನನಗೆ ಕೇಳಿದಾನೆ, ಅದೊಂದು 6 ತಿಂಗಳಿಗೆ ನಿಮ್ ಲ್ಯಾಂಡ್ ಅನ್ನ ನಮ್ಗೆ ರೆಂಟ್ ಕೊಡಿ, 6 ತಿಂಗಳು ಬಾಡಿಗೆ ಕೊಡ್ತೀವಿ. ಸಿ, ನಾನು ಆ ಲ್ಯಾಂಡ್ ಅನ್ನ ಅಗ್ರಿಕಲ್ಚರಲ್ಗೆ ಅಂತ ಕೊಡ್ತಾ ಇಲ್ಲ. ಏನಕ್ಕೆ ಅಂತ ಕೊಡ್ತಾ ಇದ್ದೀನಿ? ಯಾರೋ ಬೇರೆಯವ್ರದ್ದು ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅನ್ನ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಅಂತ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅದು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಸಪ್ಲೈ ಆಫ್ ವಾಟರ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಆರ್ ಇರಿಗೇಷನ್ ಪರ್ಪಸ್. ನನಗೆ ಒಂದು ದೊಡ್ಡ ಬೋರ್ವೆಲ್ ಹಾಕ್ಸಿದ್ದೀನಿ, ಆ ಬೋರ್ವೆಲ್ ಅಲ್ಲಿ ಹೆಚ್ಚು ನೀರು ಬಂದಿದೆ, ಆ ನೀರ್ನ ಬೇರೆ ಅಗ್ರಿಕಲ್ಚರಲ್ ಫಾರ್ಮರ್ಸ್ ಗೆ ನೀರನ್ನ ಮಾರ್ಬಿಟ್ಟು ಅದರಿಂದ ದುಡ್ಡು ಬರ್ತಾ ಇದೆ. ನಾನೇನ್ ಹೇಳ್ತಾ ಇದ್ದೀನಿ, ಸರ್ ನೀರು ನಾನು ಫಾರ್ಮರ್ಸ್ ಕೊಡ್ತಾ ಇದ್ದೀನಿ, ಅಗ್ರಿಕಲ್ಚರ್ಸ್ ಹೆಲ್ಪ್ ಮಾಡ್ತಾ ಇದ್ದೀನಿ, ಈ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳೋಕೆ ಇಲ್ಲ. ಸೊ ಅದಕ್ಕೆ ಸಪ್ಲೈ, ಇನ್ಕಮ್ ಫ್ರಮ್ ಸಪ್ಲೈ ಆಫ್ ವಾಟರ್ ಫಾರ್ ಇರಿಗೇಷನ್ ಅಗ್ರಿಕಲ್ಚರ್ ಈಸ್ ಎ ನಾನ್ ಅಗ್ರಿಕಲ್ಚರ್ ಇನ್ ನೇಚರ್. ಇನ್ಕಮ್ ಫ್ರಮ್ ಸೆಲ್ಫ್ ಗ್ರೋನ್ ಟ್ರೀಸ್ ಅಂಡ್ ಬಂಬೂಸ್. ಸಿ, ಫಾರೆಸ್ಟ್ ಅಲ್ಲಿ ಅದಷ್ಟಕ್ಕದೇ ಸೆಲ್ಫ್ ಗ್ರೋನ್ ಅಂತ ಹೇಳಿದ್ರೆ ಏನು? ಇನ್ಕಮ್ ಫ್ರಮ್ ಸ್ಪಾಂಟೇನಿಯಸ್ ಗ್ರೋತ್ ಟ್ರೀಸ್, ಸೇಲ್ ಆಫ್ ಸ್ಪಾಂಟೇನಿಯಸ್ ಗ್ರೋತ್ ಟ್ರೀಸ್. ಆದಷ್ಟಕ್ಕದೇ ಫಾರೆಸ್ಟ್ ಅಲ್ಲಿ ಟ್ರೀಸ್ ಬೆಳ್ಕೊಂಡಿದೆ. ನಾವೇನ್ ಮಾಡಿದೀವಿ, ಹೋಗ್ಬಿಟ್ಟು ಫಾರೆಸ್ಟ್ ಅಲ್ಲಿರೋ ಟ್ರೀಸ್ ಬಂಬೂಸ್ ಎಲ್ಲ ಕಟ್ ಮಾಡ್ಬಿಟ್ಟು ಮಾರ್ಕೆಟ್ ತಗೊಂಡ್ ಮಾರ್ಬಿಟ್ಟು ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆ? ನಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ ಮೊದಲನೇದು. ಎರಡನೇದು, ನಾವೇನಾದ್ರೂ ಅಲ್ಲಿ ಸಸಿ ಹಾಕಿ ಮಳ ಮಾಡಿ ಗಿಡ ಹಾಕಿ ಏನಾದ್ರು ಮಾಡಿದ್ವಾ? ಏನೂ ಇಲ್ಲ. ಸ್ಪಾಂಟೇನಿಯಸ್ ಆಗಿ ಅಂದ್ರೆ ಅದಷ್ಟಕ್ಕದೇ ಬೆಳ್ಕೊಂಡಿರ್ತಕ್ಕಂತ ಟ್ರೀಸ್. ನೋಡಿ, ನಮ್ಮ ಭೂಮಿನಲ್ಲೇ ಸ್ಪಾಂಟೇನಿಯಸ್ ಆಗಿ ಬೆಳೆದಿರೋ ಗಿಡಗಳನ್ನ ಕಟ್ ಮಾಡಿಬಿಟ್ಟು ಓಕೆನಾ ಮಾರಿದ್ರು ಕೂಡ ಅದು ಅಗ್ರಿಕಲ್ಚರ್ ಆಗಲ್ಲ.
ಅರ್ಥ ಆಗ್ತಿದ್ಯಾ? ಯಾಕೆ ಅಂದ್ರೆ ನಾವು ಏನಾದ್ರೂ ಒಂದಷ್ಟು ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ನ ಮಾಡಿರ್ಬೇಕು, ಆವಾಗ ಮಾತ್ರನೇ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಫಿಶರೀಸ್, ಮೀನು ಹಿಡಿತಕ್ಕಂಥದ್ದು, ಮೀನು ಹಿಡಿದು ಅದರಿಂದ ಬಂದಿರತಕ್ಕಂತಹ ಇನ್ಕಮ್ ಅನ್ನ ನಾವು ನಾನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಇನ್ಕಮ್ ಫ್ರಮ್ ಸೇಲ್ ಆಫ್ ಅರ್ಥ್ ಬ್ರಿಕ್ ಮೇಕಿಂಗ್, ಇಟ್ಕೆ ತಯಾರಿಕೆ, ಓಕೆನಾ? ಸೊ ಬ್ರಿಕ್ ಮೇಕಿಂಗ್ ಇಂದ ಬಂದಿರತಕ್ಕಂತ, ಇಟ್ಕೆ ತಯಾರಿಕೆಯಿಂದ ಬಂದಿರತಕ್ಕಂತ ಇನ್ಕಮ್ ಅನ್ನ ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಆಗಲ್ಲ, ಅದು ನಾನ್ ಅಗ್ರಿಕಲ್ಚರ್ ಆಗುತ್ತೆ. ನೆಕ್ಸ್ಟ್ ಇನ್ಕಮ್ ಆಫ್ ದ ಬೈಯರ್ ಆಫ್ ಎ ರೈಪ್ ಕ್ರಾಪ್, ಓಕೆನಾ? ಮತ್ತೆ ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್ ಅಂಡ್ ಪೌಲ್ಟ್ರಿ ಫಾರ್ಮಿಂಗ್, ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್ ಅಂಡ್ ಪೌಲ್ಟ್ರಿ ಫಾರ್ಮಿಂಗ್, ಅದು ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟ್ ಫ್ರಮ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಎ ಫಾರ್ಮರ್, ಓಕೆನಾ? ಒಬ್ಬ ಫಾರ್ಮರ್ ಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಸಾಲಕ್ಕೆ, ಅವನು ಬಡ್ಡಿ ಕೊಟ್ಟಿದ್ದಾನೆ, ನಾನು ಆ ಬಡ್ಡಿ ಇನ್ಕಮ್ ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳೋ ಹಾಗಿಲ್ಲ. ಅವನ್ ಫಾರ್ಮರ್ ಗೆ ನಾನು ಕೊಟ್ಟಿರೋದು ಅಗ್ರಿಕಲ್ಚರ್ ಪರ್ಪಸ್ ಗೆ ಅಂತಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಫಾರ್ಮರ್ ಕೊಟ್ಟಿರ್ತಕ್ಕಂತ ಇಂಟ್ರೆಸ್ಟ್ ಅಮೌಂಟ್ ಅನ್ನ ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತ ತಗೊಳಕ್ ಆಗುತ್ತಾ? ಖಂಡಿತ ಇಲ್ಲ. ಲ್ಯಾಂಡ್ ನಂದಲ್ಲ, ಅಗ್ರಿಕಲ್ಚರಲ್ ಆಪರೇಷನ್ ಮಾಡಿಲ್ಲ, ನಾನೇನ್ ಮಾಡಿದ್ದೀನಿ, ಅವನು ಲೋನ್ ಕೊಟ್ಟಿದ್ದೀನಿ, ಸಾಲ ಕೊಟ್ಟಿದ್ದೀನಿ, ಸಾಲಕ್ಕೆ ಏನ್ ತಗೊಂಡಿದ್ದೀನಿ, ಬಡ್ಡಿ ತಗೊಂಡಿದ್ದೀನಿ. ಆ ಬಡ್ಡಿನ ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನಾನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಈ ತರ ಒಂದಷ್ಟು ಲಿಸ್ಟ್ ಇದೆ, ಈ ಎಲ್ಲಾ ಇನ್ಕಮ್ಸ್ ಕೂಡ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಒಂದಷ್ಟು ಒಂದೋ ಎರಡೋ ಕ್ವಶನ್ಸ್ ಅನ್ನ ನಾವು ಟ್ರೈ ಮಾಡೋಣ, ಅದು ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್. ಇದಕ್ಕೆ ನಮ್ಗೊಂದು 5 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ ಗ್ಯಾರಂಟಿ ಆಗಿ ಇರುತ್ತೆ, ಓಕೆನಾ? ನೋಡೋಣ.